ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಚಂದ್ರಕಾಂತ್ ಇನಾಮದಾರ್. ಇವತ್ತು ಈ ಒಂದು ವಿಡಿಯೋದೊಳಗೆ ನಾನು ಕೊರೋನಾ ಅಂತಕ್ಕಂಥ ವೈರಸ್ಸಿನ ಬಗ್ಗೆ, ಆ ಒಂದು ವೈರಸ್ ಹರಡಿದ್ದು, ಆ ವೈರಸ್ನ ಮುಖ್ಯ ಲಕ್ಷಣ, ಹಾಗೆ ಅದನ್ನು ತಡೆಗಟ್ಟುವ ಒಂದಿಷ್ಟು ಕ್ರಮಗಳು, ಸರ್ಕಾರದ ಕ್ರಮಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕೊರೋನಾ ಅಂತಕ್ಕಂಥದ್ದು ಇದು ಚೀನಾದ, ಮೊದಲಿಗೆ ಇದರ ಹುಟ್ಟನ್ನು ನೋಡ್ತಾ ಬಂದರೆ ಚೀನಾದ ವುಹಾನ್ ಅಂತಕ್ಕಂಥ ಪ್ರದೇಶದ ಅಕ್ರಮ ವನ್ಯಜೀವಿ ಮಾಂಸ ಕೇಂದ್ರದಿಂದ ಹುಟ್ಟಿರ್ತಕ್ಕಂಥ ಕ್ರಿಮಿಕೀಟಾಣು ಇದು, ಅಂದರೆ ವೈರಸ್. ಇದು ಉಸಿರಾಟದ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ರೋಗ ಆಗೈತಿದ್ದು. ಆಮೇಲೆ ಇದರ ಸೋಂಕು ತಗಲಿರ್ತಕ್ಕಂಥವ್ರು, ಈ ಒಂದು ಕೊರೋನಾ ವೈರಸ್ನ ಸೋಂಕು ತಗಲಿರ್ತಕ್ಕಂಥವ್ರ ಲಕ್ಷಣಗಳನ್ನು ನೋಡ್ತಾ ಬಂದರೆ ತೀವ್ರ ಶೀತ, ಕೆಮ್ಮು ಹಾಗೂ ನೆಗಡಿ ಮತ್ತು ಗಂಟಲು ಕಟ್ಟುವಿಕೆ, ಉಸಿರಾಟದ ತೊಂದರೆ, ತಲೆನೋವು, ಈ ರೀತಿಯಾದ ಲಕ್ಷಣಗಳು ಆ ಸೋಂಕಿದರೆ ಕಾಣ್ತವೆ. ಇನ್ನು ಇದು ಕೊರೋನಾ ವೈರಸ್ ಹರಡ್ತಕ್ಕಂಥ ರೀತಿ ಏನಪ್ಪ ಅಂತಂದರೆ, ಸೋಂಕಿತರ ನಾವು ಹಸ್ತಲಾಘವ ಮಾಡೋದರಿಂದ, ಅವರನ್ನು ಮುಟ್ಟುವುದರಿಂದ, ಇವೆಲ್ಲವುಗಳಿಂದ ಈ ಕೊರೋನಾ ಅಂತಕ್ಕಂಥದ್ದು ಹರಡುತ್ತದೆ. ಆದರೆ ಈ ಕೊರೋನಾ ಅಂತಕ್ಕಂಥದ್ದು ಆದಮೇಲೆ ಪ್ರಾಣಿ ಪಕ್ಷಿಗಳಿಂದ ಕೂಡ ನಮ್ಮ ಮನುಷ್ಯರಿಗೆ ಬಂದದೆ. ಯಾವ ರೀತಿ ಅಂತಂದರೆ, ಒಂಟೆಗಳು, ಬಾವಲಿಗಳು ಮತ್ತು ಬೆಕ್ಕುಗಳು ಮಾನವನ ಸಂಪರ್ಕಕ್ಕೆ ಬಂದೊಡನೆ ಅವುಗಳ ಮೂಲಕ ಕೊರೋನಾ ಮಾನವನಿಗೆ ಬಂದಿದೆ. ಇನ್ನು ಈ ಒಂದು ವೈರಾಣುವನ್ನು ನಾವು ಹರಡದಂತೆ ಎಚ್ಚರಿಕೆ ಮಾಡ್ಕೋಬೇಕಪ್ಪ ಅಂತಂದರೆ, ಅದಕ್ಕೆ ಇರ್ತಕ್ಕಂಥ ಕ್ರಮಗಳು ಏನು ಅಂತ ನೋಡ್ತಾ ಬಂದರೆ, ಸೋಂಕಿತರಿಂದ ನಾವು ದೂರ ಇರಬೇಕು. ಹಾಗೆ ಶಂಕಿತರು ಅಂತ ನಾವು ಹೇಳ್ತೀವಿ, ಅವರನ್ನು ಪ್ರತ್ಯೇಕವಾಗಿ ಇರಿಸಿ, ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು. ಹಾಗೂ ಸರ್ಕಾರದ ಗಮನಕ್ಕೆ ತಂದುಬಿಟ್ಟು ಅವರಿಗೆ ಅವ್ರಿಗಾಗಿ ಆಗಿರ್ತಕ್ಕಂಥ ಆ ಒಂದು ತಾಲೂಕು ಆಸ್ಪತ್ರೆಗಳು, ಜಿಲ್ಲಾ ಆಸ್ಪತ್ರೆಗಳಿಗೆ ಒಯ್ದುಬಿಟ್ಟು ಅಲ್ಲಿ ಅವರಿಗೆ ಪ್ರತ್ಯೇಕ ಕೊಠಡಿಯೊಳಗೆ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಅಂಥ ಗಮನಕ್ಕೆ ನಾವು ತರಬೇಕು. ಹಾಗೂ ಅಲ್ಲಿ ಒಯ್ಯುವ ಮಟ್ಟ ಅವರಿಗೆ ಮೂರು ಹಂತದ ಆ ಒಂದು ಮೂರು ಪದರುಳ್ಳ ಮಾಸ್ಕನ್ನು ಧರಿಸಿ ಅವ್ರನ್ನ ಕಳಿಸ್ಕೊಡ್ಬೇಕು. ಇವತ್ತು ನಾವು ನೋಡ್ತಾ ಇದ್ದೀವಿ ಸಮಾಜದೊಳಗೆ ಎಲ್ಲರೂ ಮಾಸ್ಕ್ ಹಾಕೋ ಅಂತ ಅಡ್ಡಾಡ್ಲಿಕ್ಕತ್ತಾರೆ. ಅದು ಒಳ್ಳೆಯದು, ಮಾಸ್ಕ್ ಹಾಕ್ಕೊಂಡ್ರೆ ಅದು ಸೇಫ್ಟಿ. ಆದ್ರೆ ಒಂದು ವಿಚಾರ ತಿಳ್ಕೊಳ್ರಿ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಮಾಹಿತಿ ಕೊಟ್ಟಿದೆ. ಏನಪ್ಪ ಅಂತಂತಂದರೆ, ಯಾರು ಸೋಂಕಿತರಿದ್ದಾರೆ, ಕೊರೋನಾ ಸೋಂಕಿನಿಂದ ಯಾರು ಬಳಲ್ತಾ ಇದ್ದಾರೆ, ಅವರು ಮಾಸ್ಕ್ನ ಹಾಕ್ಕೊಳ್ರಿ, ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇದೊಂದು ರೀತಿ ಪೆನಿಕ್ ಆಗ್ತದೆ, ಪೆನಿಕ್ಕು ಡೇಂಜರಸ್ ಆಗಿ ಕನ್ವರ್ಟ್ ಆಗ್ತದೆ. ಅದಕ್ಕಾಗಿ ಪೆನಿಕ್ ಮಾಡ್ತಕ್ಕಂಥದ್ದು ಬೇಡ. ನಾವೆಲ್ಲರೂ ಆರಾಮದಿಂದ ಇರೋಣ, ಅದಕ್ಕೆ ನೈರ್ಮಲ್ಯವನ್ನು ಕಾಪಾಡ್ಕೊಳ್ಳೋಣ. ಹಾಗೆ ಕೆಮ್ಮುವಾಗ, ಸೀನುವಾಗ ಮಸ್ಟ್ ಆ್ಯಂಡ್ ಶುಡ್ಡು ಕರವಸ್ತ್ರಗಳನ್ನು ಧರಿಸ್ಬೇಕು, ಮಾಸ್ಕ್ಗಳನ್ನು ಧರಿಸ್ಬೇಕು. ಸಾಮಾನ್ಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರ್ದು, ಯಾಕಂದರೆ ಸಾರ್ವಜನಿಕ ಸ್ಥಳದೊಳಗೆ ಭಾಳ ಜನರ ಬರುವುದು ಹೋಗೋದು ಇರೋದರಿಂದ ಅಲ್ಲಿ ಏಕ್ದಮ್ ಈ ವೈರಾಣುಗಳು ಭಾಳ ಜನರಿಗೆ ಹರಡುವ ಒಂದು ಸಾಧ್ಯತೆ ಇರ್ತದೆ. ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರ್ದು. ಇನ್ನು ಚೆನ್ನಾಗಿ ಬೇಯಿಸಿರ್ತಕ್ಕಂಥ ಆಹಾರವನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಆದಮೇಲೆ ಮೊದಲೇ ನಾನು ಹೇಳಿದೆ, ಚೀನಾದ ವುಹಾನ್ನ ಅಕ್ರಮ ವನ್ಯಜೀವಿ ಮಾಂಸ ಕೇಂದ್ರದಲ್ಲಿ ಈ ಒಂದು ವೈರಾಣು ಉತ್ಪತ್ತಿಯಾಗೈತಪ್ಪ ಅಂತಂದ್ರೆ ಆಹಾರದ ಮೂಲಕ ಉತ್ಪತ್ತಿಯಾದಂಥ ವೈರಾಣು ಇದು. ಹಾಗಾಗಿ ಚೆನ್ನಾಗಿ ಬೇಯಿಸಿರ್ತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡಿದರೆ ಈ ಒಂದು ವೈರಾಣುವಿನಿಂದ ನಾವು ಏನು ಮಾಡ್ತೀವಿ, ಅದರ ಒಂದು ಬಲಿಪಶು ನಾವು ಆಗೋದಿಲ್ಲ. ಇನ್ನು ಕೈ ತೊಳೆದು ಆಹಾರವನ್ನು ಸೇವಿಸಬೇಕು. ಕೈ ತೊಳೆದು ಆಹಾರ ಮಾತ್ರ ಸೇವಿಸೋದಲ್ಲ, ನಾವು ಮನೆಯಿಂದ ಹೊರಗೆ ಹೋದರೆ, ಒಳಗೆ ಬಂದರೆ, ಒಟ್ಟಾರೆ ಕೈಯನ್ನು ನಾವು ಶುಭ್ರಗೊಳಿಸ್ಬೇಕು. ಯಾಕೆ ಶುಭ್ರಗೊಳಿಸ್ಬೇಕಪ್ಪ ಅಂದರೆ, ಈ ವೈರಾಣುಗಳು ಆಲ್ಮೋಸ್ಟ್ ಹರಡುವುದು ನಮ್ಮ ಕೈಗಳಿಂದ. ಕೈಗಳಿಂದ ನಮ್ಮ ಮುಖಕ್ಕೆ ನಾವು ಭಾಳ ಬಾರಿ ಟಚ್ ಮಾಡ್ಕೋತೀವಿ, ಕಣ್ಣನ್ನು ನೋಡ್ತೀವಿ, ಕಣ್ಣನ್ನು ತಿಕ್ಕೋತೀವಿ, ಬಾಯಿ ತಿಕ್ಕೋತೀವಿ, ಮೂಗು ತಿಕ್ತಿರ್ತೀವಿ, ಗಲ್ಲವನ್ನು ಕೆರ್ಕೋತಿರ್ತೀವಿ, ಹೆಣ್ಣಿನ ಮುಟ್ಟುಕೋತೀವಿ. ಒಟ್ಟಾರೆಗೆ ನಮ್ಮ ದೇಹದ ಈ ಭಾಗ ಮುಖಕ್ಕೆ ಈ ಒಂದು ಕೈಯಿಂದ ಭಾಳ ಬಾರಿ ನಾವು ಮುಟ್ಟುಕೊಳ್ಳೋದ್ರಿಂದ ಏನಾಗ್ತದೆ ಸಮಸ್ಯೆ ಅಂದರೆ, ನಮ್ಮ ದೇಹದ ಈ ಭಾಗಗಳು ಮುಖ್ಯವಾದ ಅತ್ಯಂತ ಸೂಕ್ಷ್ಮ ಅಂಗಗಳೇನಿದಾವಲ್ಲ, ಉಸಿರಾಟಕ್ಕೆ ಹಾಗೂ ಜೀರ್ಣಾಂಗಕ್ಕೆ, ಹಾಗೆ ನಮ್ಮ ಒಂದು ದೃಷ್ಟಿಗೆ, ಈ ಅಂಗಗಳಿಗೆ ನಾವು ಕೈ ಮುಟ್ಟಿಸೋದ್ರಿಂದ ಸೋಂಕು ಬೇಗ ತಗಲ್ತದೆ. ಅದು ಸೂಕ್ಷ್ಮ ಜಾಗಗಳಿಗೆ ಬೇಗ ತಗಲ್ತದೆ, ಯಾಕಂದರೆ ಈ ಪಾರ್ಟನ್ನು ಟಿ ಸೆಕ್ಷನ್ ಅಂತ ಕರಿತೀವಿ ನಾವು. ಹಾಗಾಗಿ ಕೈಯನ್ನು ನಾವು ಸ್ಯಾನಿಟೈಸರ್ಸು, ಸಾಬೂನುಗಳನ್ನು, ಹ್ಯಾಂಡ್ ವಾಶ್ಗಳನ್ನು ಬಳಸಿ ಕೈಯನ್ನು ಶುಭ್ರಗೊಳಿಸ್ತಿರ್ಬೇಕು. ಹೋದಾಗ ಬಂದಾಗ ಶುಭ್ರಗೊಳಿಸ್ತಾ ಇರಿ, ಇದರಿಂದ ಏನಾಗ್ತದೆ, ವೈರಾಣು ಹರಡುವುದನ್ನು ನಾವು ತಡೆಗಟ್ಬೋದು. ಇವತ್ತು ಕೊರೋನಾ ಬಗ್ಗೆ ನಾವು ಇಷ್ಟು ಹೆದರ್ತಾ ಇದ್ದೀವಿ ಆತ್ಮೀಯರೆ, ಇಂಥ ದೊಡ್ಡ ಮಹಾಮಾರಿ ಕಾಯಿಲೆ ಅಂತ ಕರಿತಾ ಇದ್ದೀವಿ. ಏನು ನಮ್ಮ ವಿಶ್ವಕ್ಕೆ ಬೇರೆ ಯಾವ ಕಾಯಿಲೆ ಬಂದೇ ಅಲ್ವಾ? ನೋಡಿದಾಗ ಸಾರ್ಸ್ ಅಂತಕ್ಕಂಥ ಕಾಯಿಲೆ 2002 ಬಂದಿತ್ತು, ಅದರ ಒಂದು ಮರಣ ಪ್ರಮಾಣ 9.6% ಇತ್ತು. ಅಂದರೆ ಸರಾಸರಿ 10% ಜನರು ಅದರಲ್ಲಿ ಸಾಯ್ತಿದ್ರು, ಎದುರಾಗ ಸಾರ್ಸ್ ಅಂತಕ್ಕಂಥ ರೋಗ ಬಂದಾಗ. 100 ಜನರಿಗೆ ರೋಗ ಬಂದಿದೆ ಅಂದರೆ 10% ಜನ ಸಾವನ್ನಪ್ಪುತ್ತಿದ್ರು. ಮರ್ಸ್ ಅಂತಕ್ಕಂಥದ್ದು 2012 ಬಂತು, ಅದರ ಮರಣ ಪ್ರಮಾಣ 34.3%. ಅಂದರೆ 100 ಜನರಿಗೆ ಕಾಯಿಲೆ ಬಂದಿದೆ ಅಂದರೆ ಸರಾಸರಿ 35%ರಷ್ಟು ಜನ ತೀರಿ ಹೋಗ್ತಾ ಇದ್ರು. ನೆಕ್ಸ್ಟ್ HPS 1993 ಬಂದಿರತಕ್ಕಂಥ ಕಾಯಿಲೆ, ಇದರ ಮರಣ ಪ್ರಮಾಣ 36%. ಅಂದರೆ ಸರಾಸರಿ 100ಕ್ಕೆ 36 ಜನರು ತೀರ್ಕೊಳ್ತಾ ಇದ್ರು. ಇನ್ನು ಎಬೋಲಾ ಅಂತಕ್ಕಂಥ ವೈರಸ್ ಬಂತು, ಮಾನವ ಸಂಕುಲಕ್ಕೆ ಕಾಟಿರ್ತಕ್ಕಂಥ ಭಯಾನಕ ರೋಗ ಎಬೋಲಾ.
40% ಇದರ ಒಂದು ಮರಣ ದರ. ಅಂದರೆ 100 ಜನರಿಗೆ ಕಾಯಿಲೆ ಬಂದಿತ್ತಂದ್ರೆ 40% ಜನ ತೀರಿ ಹೋಗ್ತಾ ಇದ್ರು. ಹಾಗೆ ಇವತ್ತು ಬಂದಿರತಕ್ಕಂಥ ರೋಗ ಕರೋನಾ. ಕರೋನಾ ಬಗ್ಗೆ ನೋಡ್ತಾ ಬಂದರೆ ಕೆಲವು ಕಡೆ ಹೇಳ್ತಾರೆ 2.5 ಅಂತೇಳಿ, ಇನ್ನು ಕೆಲವು ಕಡೆ 3.6 ಅದರ ಒಂದು ಮಾರ್ಟ್ಯಾಲಿಟಿ ರೇಟ್ ಅಂದರೆ ಮರಣ ದರ ಅಂತ ಹೇಳ್ತಾರೆ. ಅದರರ್ಥ 2.5-3.6 ಅಂದರೆ 3-4 ಜನರು ತೀರಿ ಹೋಗ್ತಕ್ಕಂಥ ಒಂದು ರೋಗ ಇದು. ಆದರೆ ನಮ್ಮ ಇಂಡ್ಯಾದಾಗಂತೂ ಅದರ ಒಂದು ಮಾರ್ಟ್ಯಾಲಿಟಿ ರೇಟ್ 1.8-2 ಅಂತ ಇದೆ. ಅಂದರೆ ಸರಾಸರಿ 2 ಜನರು ತೀರಿ ಹೋಗ್ತಕ್ಕಂಥ ಒಂದು ಸ್ವಾಭಾವಿಕತೆ, ಒಂದು ಸ್ವಾಭಾವಿಕ ಒಂದು ವಿಚಾರ ಇದೆ. 100 ಮಂದಿ ಕಾಯಿಲೆ ಬಂದರೆ 2 ಮರಣವನ್ನು ಹೊಂತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. H1N1 ಅಂತಕ್ಕಂಥ ರೋಗ ಬಂತು, ನಿಫಾ ಅಂತಕ್ಕಂಥ ರೋಗ ಬಂತು, ಎಂಥ ಭಯಾನಕ ರೋಗಗಳು ಮಾನವ ಸಂಕುಲಕ್ಕೆ ಕಾಡಿದಾಗೂ ಕೂಡ ನಾವಿಷ್ಟು ಹೆದರಲಿಲ್ಲ. ಇನ್ನೊಂದು ಮಾತು ಹೇಳ್ತೇನೆ ನಿಮಗೆ ಆತ್ಮೀಯರೇ, ಧೂಮಪಾನ ಸೇವಿಸಿ, ಮದ್ಯಪಾನವನ್ನು ಸೇವಿಸಿ, ಹೆಲ್ಮೆಟ್ ರಹಿತ ಚಾಲನೆಯನ್ನು ಗಾಡಿಯನ್ನು ನಾವು ಓಡಿಸಿ ವಾಹನವನ್ನು ಚಾಲನೆ ಮಾಡಿರ್ತಕ್ಕಂಥ ನಾವುಗಳು ಅದರ ಒಂದು ಮರಣ ದರ ನೋಡಲಿಲ್ಲ. ಧೂಮಪಾನ, ಮದ್ಯಪಾನ, ಹೆಲ್ಮೆಟ್ ರಹಿತ ಚಾಲನೆಗೆ ಆಗಿರ್ತಕ್ಕಂಥ ಮರಣ ದರವನ್ನು ನೋಡಿದಾಗ 25% ಅಂತ ಐತೆ ಆತ್ಮೇರೆ. ಅಂದರೆ 100-25% ಜನ ಧೂಮಪಾನ ಸೇವಿಸಿ, ಮದ್ಯಪಾನ ಸೇವಿಸಿ, ಹೆಲ್ಮೆಟ್ ರಹಿತ ಚಾಲನೆ ಮಾಡಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಅವುಗಳಿಗೆಲ್ಲ ಕಂಪೇರ್ ಮಾಡಿದರೆ ಕೊರೋನಾ ಅಂತಕ್ಕಂಥದ್ದು ಅಂಥ ಭಯಾನಕ ರೋಗ ಅಲ್ಲ. ನಾವು ಶುಭ್ರತೆಯಿಂದ, ನೈರ್ಮಲ್ಯತೆಯಿಂದ, ನಮ್ಮ ಕೈಗಳನ್ನು ಶುಭ್ರವಾಗಿ ಇಟ್ಕೊಳ್ಳೋದ್ರಿಂದ ಹಾಗೂ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸೋದ್ರಿಂದ ಈ ರೋಗವನ್ನು ನಾವು ಕಂಟ್ರೋಲ್ ಮಾಡಬಹುದು. ಈ ಒಂದು ರೋಗ ವಿಶೇಷವಾಗಿ 5 ವರ್ಷಕ್ಕಿಂತ ಕಡಿಮೆ ಮತ್ತು 80 ವರ್ಷಕ್ಕಿಂತ ಹೆಚ್ಚಿರತಕ್ಕಂಥ ಜನರಿಗೆ ಅತ್ಯಂತ ವೇಗವಾಗಿ ಹರಡ್ತಾ ಇದೆ. ಯಾಕಂದರೆ ಅವರಿಗೆ ಸ್ವಲ್ಪ ರೋಗ ನಿರೋಧಕ ಶಕ್ತಿಯ ಕೊರತೆ ಇರ್ತದೆ. 60 ವರ್ಷ ಇರತಕ್ಕಂಥ ಅರವತ್ತಕ್ಕೂ ಹೆಚ್ಚು ವರ್ಷಕ್ಕಿರತಕ್ಕಂಥ ಈ ಒಂದು ಹೈಪರ್ ಟೆನ್ಷನ್ನು ಮತ್ತು BP ಇರ್ತಕ್ಕಂಥವ್ರಿಗೆ ಈ ರೋಗ ಸ್ವಲ್ಪ ಡೇಂಜರ್ ಆಗಿದೆ. 6-60 ವರ್ಷದವರೆಗಿನ ಸಾಮಾನ್ಯ ಜನರಾಗಿರ್ತಕ್ಕಂಥ ನಾವು ನಿಮಗೆಲ್ಲ ಈ ರೋಗ ಬರುವುದಲ್ಲ ಏನೋ ಇಲ್ಲ, ಬರ್ತದೆ, ಆದರೆ ನಮಗೆ ಬರುವ ಸಾಧ್ಯತೆ ಕೂಡ ಇದೆ. ಆದರೆ ನಾವು ನೈರ್ಮಲ್ಯದಿಂದ ಇದ್ದರೆ ನಮಗೆ ಈ ರೋಗ ಬರೋದಿಲ್ಲ. ಆದರೆ ಈ ರೋಗಕ್ಕೆ ಅತ್ಯಂತ ವೇಗವಾಗಿ ನಾವು ತುತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸರ್ಕಾರದ ಕ್ರಮಗಳು, ಹಲವಾರು ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ, ಹಲವಾರು ಸೂಚನೆಗಳನ್ನು ಕೊಟ್ಟಿದೆ, ಆದೇಶಗಳನ್ನು ಕೊಟ್ಟಿದೆ, ಅವುಗಳನ್ನು ನಾವು ಪಾಲನೆ ಮಾಡೋಣ. ಈಗ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಸಾಹೇಬರು ಕೂಡ ಒಂದಿಷ್ಟು ಹಲವಾರು ಸೂಚನೆಗಳನ್ನು, ಆದೇಶಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನಾವು ಪಾಲನೆ ಮಾಡಬೇಕು. ಮಾಡಿದರೆ ಅದರಿಂದ ಏನಾಗ್ತದೆ ಲಾಭ ಅಂತಂದರೆ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ. ಯಾಕಂತಂದ್ರೆ ಸರ್ಕಾರದ ಯೋಜನೆಯೊಳಗೆ ನೋಡ್ರಿ, ಹೇಳ್ತಾರೆ ಮಾಸ್ಕ್ ಧರಿಸಿ, ನೀವು ಪ್ರಯಾಣ ಮಾಡಬೇಕಾದ್ರೆ ಮಾಸ್ಕ್ ಧರಿಸ್ರಿ, ಎಲ್ಲೇ ಆದರೂ ನಿಮಗೆ ಸೀರೆ ಬೇಕಾದ್ರೆ ಕೆಮ್ಮು ಬೇಕಾದ್ರೆ ಕರವಸ್ತ್ರಗಳನ್ನು ಬಳಸ್ರಿ. ಹಾಗೆ ಸೋಂಕಿತರಿಂದ, ವಿಶೇಷವಾಗಿ ಇದೊಂದು ಮಾಹಿತಿ, ಸೋಂಕಿತರಿಂದ ಒಂದು ವೇಳೆ ನಿಮ್ಮ ಬಾಜು ಸೋಂಕಿತರಿದ್ದಾರೆ ಅಂತಂದರೂ ಕೂಡ ಸರಿ ಸುಮಾರು ಮಿನಿಮಮ್ 1-1.5 ಮೀಟರ್ನಷ್ಟು ದೂರವನ್ನು, ಅಂತರವನ್ನು ಕಾಯ್ಕೊಳ್ಳ್ರಿ ಅವರಿಂದ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ಏನಾದರೂ ಸಮಸ್ಯೆ ಬಂದರೆ ನಿಮ್ಮಲ್ಲೇ ಆಗಲಿ ಅಥವಾ ನಿಮ್ಮಲ್ಲಿ ಪಕ್ಕದಲ್ಲಿ ಯಾರಿಗೇ ಏನಾದರೂ ಈ ಒಂದು ಕೊರೋನಾದ ಸೋಂಕು ಕಂಡು ಬಂದರೆ, ಲಕ್ಷಣಗಳು ಕಂಡು ಬಂದರೆ, ಆ ಒಂದು ಕೊರೋನಾ ರೋಗಕ್ಕೆ ಅವ್ರು ತುತ್ತಾಗಿದ್ದರೆ 104 ಅಂತಕ್ಕಂಥದ್ದು ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥ ಒಂದು ಸಹಾಯವಾಣಿ, ಆ ಒಂದು ಸಹಾಯವಾಣಿಯನ್ನು ತಾವು ಸಂಪರ್ಕಿಸಿದರೆ ನಿಮಗೆ ಈ ರೋಗಕ್ಕೆ ಸೇವೆ ಲಭ್ಯ ಆಗ್ತಾ ಇದೆ. ಇನ್ನು ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಒಂದು ಯೋಜನೆ ಏನಪ್ಪಾ ಅಂತಂದರೆ ಜನತಾ ಕರ್ಫ್ಯೂ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಕೊಟ್ಟರು. ಇದರ ಅರ್ಥ ಏನಪ್ಪಾ ಅಂತಂದರೆ ಜನರು ಜನರಿಗಾಗಿ ಜನರಿಗೋಸ್ಕರ ಮಾಡಿಕೊಂಡಿರ್ತಕ್ಕಂಥ ಒಂದು ಕರ್ಫ್ಯೂ. ಇದರ ಮೂಲಕ ನಮಗೇನಾಗ್ತದೆ ಅಂತಂದರೆ ಈ ಒಂದು ರೋಗ ಸರಿಸುಮಾರು 12 ತಾಸುಗಳ ಕಾಲ ಈ ಒಂದು ನೆಲದ ಮೇಲೆ ಜೀವಿಸುವ ಒಂದು ಶಕ್ತಿಯನ್ನು ಹೊಂದಿದೆ. ಬಟ್ಟೆಗಳ ಮೇಲೆ 9 ತಾಸುಗಳ ಕಾಲ ಜೀವಿಸಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಹಾಗೆ ವಿಶೇಷವಾಗಿ 26-28 ಡಿಗ್ರಿ ಸೆಲ್ಸಿಯಸ್ಸು ಬಿಸಿಲು ಬಿತ್ತಪ್ಪ ಅಂದರೆ ಈ ರೋಗ ನಷ್ಟ ಆಗ್ತದೆ, ಈ ಒಂದು ವೈರಾಣು ನಷ್ಟ ಆಗ್ತದೆ. ಭಾನುವಾರ ದಿವಸ ಜನರು ಹೆಚ್ಚಾಗಿ ಹೊರಗಡೆ ಹೋಗೋ ಸಾಧ್ಯತೆ ಭಾಳ ಇರೋದ್ರಿಂದ ನರೇಂದ್ರ ಮೋದಿ ಸಾಹೇಬರು ಒಂದು ಮಾತು ಹೇಳಿದರು, ಜನತಾ ಕರ್ಫ್ಯೂ ಅಂತಕ್ಕಂಥದ್ದು ಮಾಡಿದರೆ ಸರಿಸುಮಾರು 7:00-9:00 ಅಂದರೆ 14 ತಾಸುಗಳ ಒಂದು ಕರ್ಫ್ಯೂ ಅಂದರೆ 14 ತಾಸುಗಳ ಕಾಲ ನಾವು ಮನೆಯಿಂದ ಹೊರಗೆ ಹೋಗದೇ ಇದ್ದರೆ ಈ ಒಂದು ವೈರಾಣು ಒಂದು ವೇಳೆ ಅಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಅಲ್ಲೇನಾದರೂ ಇದ್ದರೂ ಕೂಡ 14 ತಾಸಿನಲ್ಲಿ ಅದು 12 ತಾಸಿನಲ್ಲಿ ಅದು ನಷ್ಟವಾಗಿ ಹೋಗ್ಬಿಡ್ತದೆ, ಮತ್ತೆ ಇದು ಸ್ಪ್ರೆಡ್ ಆಗೋದಿಲ್ಲ. ಹಾಗಾಗಿ ಈ ಒಂದು ರೋಗವನ್ನು ತಡೆಗಟ್ಟಲಿಕ್ಕೆ ನಾವು ಜನತಾ ಕರ್ಫ್ಯೂ ಅಂತಕ್ಕಂಥ ಯೋಜನೆ ತಂದರೆ ಒಳ್ಳೆಯದಾಗ್ತದೆ. ಜನತಾ ಕರ್ಫ್ಯೂ ಅಂತಕ್ಕಂಥದ್ದು ಜನರಿಗೆ ನಿರ್ಬಂಧನೇ ಹಾಕಿಲ್ಲ, ಜನರಿಗಾಗಿ ಜನರಿಗೋಸ್ಕರವೇ ನೀವೊಂದು ಕರ್ಫ್ಯೂ ಅಂತಕ್ಕಂಥದ್ದು ಮಾಡಿಕೊಂಡ್ರೆ ಏನಾಗ್ತದೆ, ಈ ಒಂದು ರೋಗವನ್ನು ನಾವು ತಡೆಗಟ್ಟಬಹುದು ಅಂತಕ್ಕಂಥ ಮಾಹಿತಿಯನ್ನು ಮೋದಿ ಸಾಹೇಬರು ಕೊಟ್ಟರು. ಹಾಗಾಗಿ ಹಲವಾರು ಜನ ಇದಕ್ಕೆ ವಿಶೇಷವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಯಾಕಂತಂದ್ರೆ ಇದು ನಮ್ಮ ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಇದೆ, ನಮ್ಮ ಆರೋಗ್ಯಕ್ಕೆ ಸಹಕಾರಿಯಾಗಿದೆ. ಹಾಗಾಗಿ ಸರ್ಕಾರದ ಯೋಜನೆಗಳೊಂದಿಗೆ ಸಾರ್ವಜನಿಕರಾಗಿರ್ತಕ್ಕಂಥ ನಾವುಗಳು ಕೂಡ ಸಹಕಾರವನ್ನು ಕೊಡೋಣ, ನೈರ್ಮಲ್ಯವನ್ನು ಕಾಪಾಡೋಣ, ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸೋಣ. ಇದರಿಂದ ಈ ರೋಗವನ್ನು ತಡೆಗಟ್ಟಿ ಹೊರದೂಡಿ ಆರೋಗ್ಯಕರ ಸಮಾಜವನ್ನು ನಾವು ನಿರ್ಮಾಣ ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.